ಮುಂಬೈ ಭೂಗತ ಜಗತ್ತಲ್ಲಿ ಮೂರನೇದಾಗಿ ಮತ್ತು ಪ್ರಮುಖವಾಗಿ ಬರುವಂಥ ಹೆಸರು ಅರುಣ್ ಗೌಳಿ ಅರುಣ್ ಗುಲಾಬ್ ರಾವ್ ಗೌಳಿ ಈ ವ್ಯಕ್ತಿ ಮುಂಬೈಯಲ್ಲಿ ಅತಿ ಹೆಚ್ಚು ಸುಪಾರಿ ಕಿಲ್ಲಿಂಗ್ ಮಾಡ್ತಾನೆ ಮತ್ತೆ ಬೇಕಾದಷ್ಟು ಕ್ರೈಮ್ ಮಾಡ್ತಾನೆ ಹಪ್ತಾ ವಸೂಲಿ ಆಮೇಲೆ ಈ ಬಿಲ್ಡರ್ಗಳನ್ನ ಧಮ್ಕಾಯಿಸೋದು ಫಿಲಿಮ್ ಫೈನಾನ್ಸರಿಂದ ಹಿಡಿದು ವರೆಗೆ ಸುಮಾರು ಜನರನ್ನ ಈ ವ್ಯಕ್ತಿ ಕೊಲ್ಲಿಸ್ತಾನೆ ಮಹಾರಾಷ್ಟ್ರದ ಪ್ರಮುಖ ಪಾರ್ಟಿ ಈ ವ್ಯಕ್ತಿನ ಹಿಂದೂ ಡಾನ್ ಅಂತೇಳಿ ಸಂಬೋಧಿಸ್ತಾರೆ ಪ್ರಮುಖ ಪಾರ್ಟಿಯ ಮುಖ್ಯಸ್ಥರು ಸೊ ಈ ಅರುಣ್ ಗೌಡಿ ಹಿನ್ನೆಲೆ ಏನು ಅರುಣ್ ಗೌಡಿ ಏನೇನು ಮಾಡ್ದ ಮುಂಬೈಯಲ್ಲಿ ಈಗ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಒಂದು ಸರಿ ನೋಡ್ಕೊಂಡು ಬರುವ ಜನಜಾಗೃತಿ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಬೆಲ್ ಐಕಾನ್ ಒತ್ತಿ ಮುಂಬೈ ಭೂಗತ ಮತ್ತು ಪಾತಕ ಲೋಕದಲ್ಲಿ ಪೂರ್ತಿ ಅಕ್ಷರಶಃ ಕಳೆದ ಒಂದು ನಲವತ್ತು ವರ್ಷದಿಂದ ಅಲುಗಾಡಿಸಿದ ವ್ಯಕ್ತಿ ಅಂತ ಹೇಳಿದರೆ ಅರುಣ್ ಗೌಳಿ ಅರುಣ್ ಗೌಳಿ ಹುಟ್ಟಿದ್ದು ಜುಲೈ ಹತ್ತೊಂಬತ್ತು ಐವತ್ತೈದು ಮಹಾರಾಷ್ಟ್ರದ ಅಹಮದ್ ನಗರ್ ಜಿಲ್ಲೆಯಲ್ಲಿ ಇವರ ತಂದೆ ಗುಲಾಬ್ ರಾವ್ ಅಂಥೇಳಿ ತಾಯಿ ಲಕ್ಷ್ಮೀಬಾಯಿ ಅಂಥೇಳಿ ತಂದೆ ಮುಂಬೈನ ಸಿಂಪ್ಲೆಕ್ಸ್ ಮಿಲ್ಲು ಈ ಕಾಟನ್ ಮಿಲ್ಸು ಅರವತ್ತು ಎಪ್ಪತ್ತರ ದಶಕದಲ್ಲಿ ಅತಿ ಹೆಚ್ಚು ಮುಂಬೈಯಲ್ಲಿ ಕಾಟನ್ಸ್ ಮಿಲ್ ಇರುತ್ತಿದ್ದು ಈ ಮಿಲ್ಲಲ್ಲಿ ಕೆಲಸ ಮಾಡೋರು ಯಾಕಂತ ಹೇಳಿದ್ರೆ ಈ ಮಿಲ್ಲು ಮತ್ತೆ ಮುಂಬೈನ ಭೂಗತ ಜಗತ್ತು ಮತ್ತು ಪಾತಕ ಲೋಕಕ್ಕೆ ಒಂದು ಅದ್ಭುತವಾದ ಕನೆಕ್ಷನ್ ಇದೆ ಅದೇನಂತ ಹೇಳಿದ್ರೆ ಇವ್ರ ತಂದೆ ಅಲ್ಲಿ ಕೆಲಸ ಮಾಡೋರು ಈ ಅರುಣ್ ಗೌಳಿ ಹತ್ತನೇ ಕ್ಲಾಸ್ವರೆಗೆ ಓದ್ಕೊಂಡಿರ್ತಾನೆ ಓದ್ಕೊಂಡು ಅವನು ಅದೇ ಟೆಕ್ಸ್ಟೈಲ್ ಮಿಲ್ಗೆ ಕೆಲಸಕ್ಕೆ ಹೋಗ್ತಾ ಇರ್ತಾನೆ ಅದೇ ಮತ್ತು ದಗಡಿ ಚಾಳಂಥೇಳಿ ಹೇಳಿದ್ರೆ ಇವತ್ತು ಬಾಂಬೆಯಲ್ಲಿ ದಗಡಿ ಚಾಳ ಅನ್ನೋದು ತುಂಬ ಫೇಮಸ್ಸು ಯಾಕೆ ಫೇಮಸ್ ಅಂತ ಹೇಳಿದ್ರೆ ಆ ಎಂಟೈರ್ ದಗಡಿ ಚಾಳ ಏನಿದೆ ಅದು ಇವತ್ತಿಗೂ ಅರುಣ್ ಗೌಳಿ ಕೈಯಲ್ಲಿದೆ ಈ ದಗಡಿ ಚಾಳಲ್ಲೇ ಇವರು ವಾಸವಾಗಿರ್ತಾರೆ ಇವ್ರ ತಂದೆ ಮತ್ತೆ ಇವ್ರ ತಾಯಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲ ತುಂಬ ದೊಡ್ಡ ಫ್ಯಾಮಿಲಿ ಆಮೇಲೆ ಇವನ ಫ್ಯಾಮಿಲಿಯಲ್ಲೂ ಎಲ್ಲರೂ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿರ್ತಾರೆ ಅರುಣ್ ಇದೇನಾಗುತ್ತೆ ಅಂತ ಹೇಳಿದರೆ ಈ ಟೆಕ್ಸ್ಟೈಲ್ ಮಿಲ್ಗಳಲ್ಲಿ ಆವತ್ತಿನ ಕಾಲಕ್ಕೆ ಯೂನಿಯನ್ ಅವರ ಗಲಾಟೆ ತುಂಬ ಇರುತ್ತೆ ಇದು ದೊಡ್ಡ ಸಮಸ್ಯೆ ನಮ್ಮ ದೇಶದಲ್ಲಿ ಆ ಸಮಯದಲ್ಲಿ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಈ ಯೂನಿಯನ್ ಗಲಾಟೆಗಳು ಸುಮಾರು ಇರ್ತಿದ್ದು ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಯಾವತ್ತು ಪಬ್ಲಿಕ್ ಸೆಕ್ಟರ್ ಇರ್ಬೋದು ಅಥವಾ ಲಿಮಿಟೆಡ್ ಕಂಪ್ನಿಗಳಿರ್ಬೋದು ಅವು ಯಾವಾಗಾದರೂ ಈ ಥರದ ಗಲಾಟೆಗಳಾಗಿ ಮುಚ್ಚೋಗ್ಬಿಟ್ರೆ ಅದರಲ್ಲಿರುವಂಥ ನೌಕರ ಯಾರಿರ್ತಾನೆ ಅವನ ಇಡೀ ಕುಟುಂಬ ಬೀದಿಗೆ ಬರುತ್ತೆ ಬೀದಿಗೆ ಯಾವಾಗ ಬರುತ್ತೆ ಹೊಟ್ಟೆ ಹಸಿ ಅನ್ನೋದು ಯಾವಾಗ ಆಗುತ್ತೋ ಅವನ ಮನೆಯಲ್ಲಿ ಆವಾಗಲೇ ಈ ಕ್ರೈಮ್ ಶುರುವಾಗುತ್ತೆ ಇದಕ್ಕೆ ನೇರವಾಗಿ ನಾವು ರಿಲೇಟ್ ಮಾಡೋದಾದರೆ ಬಾಂಬೆಯಲ್ಲಿ ಅತಿ ಹೆಚ್ಚು ಟೆಕ್ಸ್ಟೈಲ್ ಮಿಲ್ಸ್ ಇದ್ದು ಆದರೆ ಯಾವತ್ತೂ ಇಲ್ಲೋ ದೊಡ್ಡ ಸಮಸ್ಯೆ ಅಂದರೆ ಯೂನಿಯನ್ ಲೀಡರ್ಗಳದು ಮತ್ತು ಯೂನಿಯನ್ ಸ್ಟ್ರೈಕ್ಗಳು ಹೀಗಾಗಿ ಇದನ್ನು ಎಪ್ಪತ್ತರ ದಶಕದಲ್ಲಿ ಅರುಣ್ ಗೌಳಿ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನ ಟೆಕ್ಸ್ಟೈಲ್ ಮಿಲ್ ಬಂದಾಗುತ್ತೆ ಬಂದಾದ ಕೂಡಲೇ ಮಾಮೂಲಿ ಮತ್ತು ಒಂದು ದಗಡಿ ಚಾಳಿಗೆ ಬರ್ತಾನೆ ದಗಡಿ ಚಾಳಿಗೆ ಯಾವಾಗ ಬರ್ತಾನೆ ಆವಾಗ ಆ ಮಿಲ್ಲಲ್ಲಿ ಕೆಲಸ ಮಾಡುವಂಥ ತಂದೆ ಇರ್ಬೋದು ಅಥವಾ ಈ ಥರದ ಬೇರೆ ಬೇರೆ ಕುಟುಂಬಗಳು ಆ ದಗಡಿ ಚಾಳಲ್ಲೇ ವಾಸ ಇರ್ತವೆ ಆವಾಗ ಅವರಿಗೆ ಕೆಲಸ ಏನು ಮಾಡಬೇಕಂತ ಇರೋದಿಲ್ಲ ಹೀಗಾಗಿ ಏನಂತ ಹೇಳಿದ್ರೆ ಒಂದು ಕಡೆ ಮಿಲ್ಲು ಬಂದಾಯಿತು ಮನೆಯಲ್ಲಿ ನೋಡಿದರೂ ಹೊಟ್ಟೆಗೆ ತಿನ್ನಲಿಕ್ಕಿಲ್ಲ ಹೀಗಾಗಿ ಇವನು ಏನ್ ಅಂದ್ರೆ ಅದು ಹಿಂದೆ ಹೇಗೆ ಆ ಕ್ರೈಮ್ ಹಾದಿನ ಹಿಡಿತಾ ಇದ್ರು ಆ ಹುಡುಗರಲ್ಲಿ ಈ ತರದ ಮಿಲ್ ಬಂದಾದಂಥ ಅವ್ರ ಮಕ್ಕಳಿರ್ಬೋದು ಅಥವಾ ಮಿಲ್ ಬಂದಾದಂಥ ಕಾರ್ಮಿಕ ಇರ್ಬೋದು ಈ ಒಂದು ಕಾರಣದಿಂದಾನೇ ಅರುಣ್ ಗೌಳಿಯನ್ನು ಮುಂಬೈ ಭೂಗತ ಜಗತ್ತು ಮತ್ತೆ ಪಾತಕ ಜಗತ್ತಲ್ಲಿ ಕಾಲಿಡ್ತಾನೆ ಯಾವಾಗ ಅರುಣ್ ಗೌಳಿ ಇದು ಭೂಗತ ಜಗತ್ತಲ್ಲಿ ಎಂಟ್ರಿ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಈ ವ್ಯಕ್ತಿ ಚಾಕು ಇಟ್ಕೊಂಡು ಅಲ್ಲೇ ದಗಡಿ ಚಾಳು ಬೇರೆ ಬೇರೆ ಏರಿಯಾದಲ್ಲಿ ಹತ್ತ ವಸೂಲಿ ಮಾಡ್ತಾ ಇರ್ತಾನೆ ಆವಾಗ ಸದಾಶಿವ ಪಾವ್ಳೆ ಹೇಳಿ ಮುಂಬೈನ ಭೂಗತ್ತ ಜಗತ್ತಲ್ಲಿ ಸದಾಶಿವ ಹೆಸರು ತುಂಬ ದೊಡ್ಡ ಮಟ್ಟದಲ್ಲಿದೆ ಸೊ ಈ ಪಾವ್ಳೆ ಹತ್ರ ಕೆಲಸಕ್ಕೆ ಸೇರ್ತಾನೆ ಇವನು ಗ್ಯಾಂಗ್ಸ್ಟರ್ ಆಗಿ ಅವನು ತುಂಬ ದೊಡ್ಡ ಮಟ್ಟದ ಗ್ಯಾಂಗ್ಸ್ಟರ್ ಇರ್ತಾನೆ ಅವನ ಕೈಯಲ್ಲಿ ಇವನು ಭೂಗತ್ತ ಜಗತ್ತಿಗೆ ಎಂಟ್ರಿ ಕೊಡ್ತಾನೆ ಪಾವ್ಳೆ ತುಂಬ ನಟೋರಿಯಸ್ ಕ್ರಿಮಿನಲ್ ಆಗಿರ್ತಾನೆ ಇವನ್ ಅವರೊಟ್ಟಿಗೆ ಕೆಲಸ ಮಾಡುವಂಥ ರಮಾ ನಾಯ್ಕು ಮತ್ತು ಬಾಬು ರೇಷಮ್ ಅಂತಿರ್ತಾರೆ ಅವ್ರ ಜೋಡಿ ಇವನ್ ಸೇರಿಕೊಳ್ತಾನೆ ಸೇರಿಕೊಂಡು ಬಿ ಆರ್ ಗ್ಯಾಂಗ್ ಹೇಳಿ ಕಟ್ತಾರೆ ಇವರೆಲ್ಲ ಸೇರಿಕೊಂಡು ಆದರೆ ರಮಾ ನಾಯ್ಕ ಇರ್ಬೋದು ಆಮೇಲೆ ಬಾಬು ರೇಷಮ್ ಇರ್ಬೋದು ಇವರು ಇರ್ತಾರೆ ಹೀಗಾಗಿ ಅರುಣ್ ಗೌಳಿ ಮೂರನೇ ಒಂದು ಥರ್ಡ್ ರೋದಲ್ಲಿ ಇರುವಂಥ ವ್ಯಕ್ತಿಯಾಗಿರ್ತಾನೆ ಹೀಗಾಗಿ ಯಾವುದೇ ಮರ್ಡ್ರ್ಗಳಿರ್ಬೋದು ಹತ್ತ ವಸೂಲಿ ಏನೇ ದೊಡ್ಡ ಕ್ರೈಮ್ ಮಾಡಿದರೂ ರಮಾ ನಾಯಕು ಮತ್ತು ಬಾಬು ರೇಷಂ ಹೆಸರು ತುಂಬ ಇರುತ್ತೆ ಅರುಣ್ ಗೌಳಿ ಹೆಸರು ಬರ್ತಾ ಇರೋದಿಲ್ಲ ಮುಂಬೈಯೆಲ್ಲ ಅವತ್ತು ಕಾಲಕ್ಕೆ ಕಳ್ಬಟ್ಟಿ ಇರ್ಬೋದು ಅಥವಾ ಈ ಕ್ಲಬ್ಗಳು ಈ ಥರದ್ದು ಸುಮಾರು ಇರ್ತಾವೆ ಒಂದು ಇವನು ಮರ್ಡ್ರಲ್ಲಿ ಇರ್ತಾನೆ ಮೂರು ಜನನೂ ಹೋಗಿರ್ತಾರೆ ಇವನು ಮರ್ಡ್ರ್ ಮಾಡ್ತಾನೆ ಈಗ ಪೊಲೀಸರು ಅಂತ ಹೇಳಿದ್ರೆ ಯಾರು ಆರೋಪಿ ಇರ್ತಾನೆ ಅವ್ನು ಹಿಡ್ಕೊಂಡೋಗ್ತಾರೆ ಅಲ್ಲಿ ಎಷ್ಟು ಜನ ಸೇರಿರ್ತಾರೆ ಅವ್ರ ಹತ್ರ ಪರೇಡ್ ಮಾಡಿಸ್ತಾರೆ ಈ ವ್ಯಕ್ತಿ ಹೌದಾ ಅಲ್ಲ ಅಂತ ಹೇಳಿ ಅಂತ ಹೇಳಿ ಆವಾಗ ಇವನ್ನ ಮಾಡ್ತಾರೆ ನೋಡಿದವರು ಗೊತ್ತಿಲ್ಲ ನೋಡಿಲ್ಲ ಅಂತ ಹೇಳ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಸೊ ಯಾವಾಗ ಆ ಪೊಲೀಸ್ ಸ್ಟೇಷನ್ನಲ್ಲಿ ನೋಡು ನೋಡಿಲ್ಲ ಅಂತ ಹೇಳ್ತಾರೆ ಹೊರಗೆ ಬಂದು ರಮಾ ನಾಯಕ್ ಇರ್ಬೋದು ಅಥವಾ ಬಾಬು ರೇಷಮ್ ಹೇಳ್ತಾರೆ ಅವರು ನಿನ್ನನ್ನು ಸುಮ್ ಸುಮ್ಮನೆ ಆ ಯಾರು ನೀನು ಅವ್ರ ಮುಂದೆನೆ ಮರ್ಡ್ರ್ ಮಾಡಿದ್ಯಾ ಆದರೆ ನಿನ್ನನ್ನು ಅವರು ಸುಮ್ಮನೆ ಇಲ್ಲ ನೋಡಿಲ್ಲ ಅನ್ನಲಿಲ್ಲ ದಾವುದ್ ಬಾಯಿ ಅಂತ ಹೇಳಿದರೆ ದಾವುದ್ ಇಬ್ರಾಹಿಮ್ ಬಾಯಿ ಆರ್ಡ್ರ್ ಮಾಡಿದ್ದ ಯಾರು ಅವ್ರನ್ನ ಹಿಡಿಬೇಡಿ ಅಂತ ಹೇಳಿ ಸೊ ಹೀಗಾಗಿ ನೀನು ಬಚಾವಾಗಿಬಿಟ್ಟೆ ಈ ಸರಿ ಅಂತ ಹೇಳ್ತಾರೆ ಆವಾಗ ಇವನಿಗೆ ಗೊತ್ತಾಗುತ್ತೆ ದಾವೂದ್ ಇಬ್ರಾಹಿಮ್ ಸಿಗ್ನಲ್ ಮೇಲೆ ಈ ರಮಾ ಇರ್ಬೋದು ಅಥವಾ ಬಾಬು ರೇಷಮ್ ಕೆಲಸ ಮಾಡ್ತಾರೆ ಇವ್ರು ಅವಾಗವಾಗ ದಾವೂದ್ ಇಬ್ರಾಹಿಮ್ನ ಭೆಟ್ಟಿ ಆಗ್ತಾರೆ ಅಂತ ಹೇಳಿ ಸೊ ಆ ನಂತರ ಇವನು ಮದುವೆ ಆಗ್ತಾನೆ ಜುಬೇದ ಅಂಥೇಳಿ ಒಂದು ಮುಸ್ಲಿಂ ಹೆಣ್ಮಗಳನ್ನ ಮದುವೆ ಆಗ್ತಾನೆ ಆ ಮದುವೆಯಿಂದ ಇವನು ಎಂಟೈರ್ ಫ್ಯಾಮ್ಲಿ ಇರ್ಬೋದು ಅಥವಾ ಇವನ ಸ್ನೇಹಿತರು ಇರ್ಬೋದು ಅಷ್ಟೊಂದು ಖುಷಿಯಾಗಿರೋದಿಲ್ಲ ಯಾಕಂತ ಹೇಳಿದ್ರೆ ಇವನೇನು ಸಡನ್ನಾಗಿ ಈ ಥರ ಮದುವೆ ಆಗಿಬಿಟ್ಟ ಅಂಥೇಳಿ ಒಂದು ಕಡೆ ಇವನದೊಂದು ಧರ್ಮ ಬೇರೆ ಇರುತ್ತೆ ಅವಳ್ದು ಒಂದು ಧರ್ಮ ಬೇರೆ ಇರುತ್ತೆ ಸೊ ಅವ್ರ ಮನೆಯಲ್ಲಿ ತಂದೆ ತಾಯಿಗಳು ಅಷ್ಟೊಂದು ಈ ಮದುವೆಯಿಂದ ಇಂಟ್ರೆಸ್ಟ್ ಇರೋದಿಲ್ಲ ಬಟ್ ಅವರಿಬ್ಬರು ಗಾಢವಾಗಿ ಪ್ರೀತಿಸ್ತಿರ್ತಾರೆ ಹೀಗಾಗಿ ಅವನು ಮದುವೆ ಆಗ್ತಾನೆ ಮುಂದೆ ಅವಳೇ ಆಶಾ ಗೌಳಿ ಅವಳವನು ಪತ್ನಿ ಆಗ್ತಾಳೆ ಧರ್ಮ ಪತ್ನಿಯಾಗಿ ಜುಬೇದಾಯಿತವಳು ಆಶಾ ಗೌಳಿ ಆಗ್ತಾಳೆ ಇನ್ನು ರಮಾ ನಾಯಕ್ ಹತ್ರ ಮತ್ತೆ ಇವನು ಇವನತ್ರ ಕೆಲಸ ಮಾಡ್ತಾ ಮಾಡ್ತಾ ಈ ಬಿ ಆರ್ಗೆ ಹೆಂಗಲ್ ಹತ್ತು ವರ್ಷವೇ ಕಳೆದೋಗುತ್ತೆ ಆದರೆ ಅವರೆಲ್ಲ ಫ್ರಂಟ್ ಇರೋದ್ರಿಂದ ಅರುಣ್ ಗೌಳಿ ಹೆಸರು ಅಷ್ಟೊಂದು ಮುನ್ನೆಲೆಗೆ ಬರೋದಿಲ್ಲ ಹತ್ತೊಂಬತ್ತು ನೂರ ಎಂಬತ್ತೈದು ಎಂಬತ್ತಾರ ದಶಕದಲ್ಲಿ ಈ ರಮಾ ನಾಯಕ್ ಏನೆಂದರೆ ಪೂರ್ಣ ಪ್ರಮಾಣದಲ್ಲಿ ಇವನು ಗೋಸ್ಕರ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾನೆ ಗೋಸ್ಕರ ಕೆಲಸ ಮಾಡೋತ್ತಿಗೆ ಸುಮಾರು ಮರ್ಡರ್ಗಳನ್ನ ಮಾಡ್ತಾನೆ ಆ ಸಮಯಕ್ಕೆ ಎಂಬತ್ತೇಳು ಎಂಬತ್ತೆಂಟಕ್ಕೆ ರಮಾ ನಾಯಕದ ಎನ್ಕೌಂಟ್ರ್ ಆಗುತ್ತೆ ಪೊಲೀಸ್ ಎನ್ಕೌಂಟ್ರ್ ಆಗುತ್ತೆ ಒಂದು ಕಡೆ ದಾವೂದ್ ಇಬ್ರಾಹಿಮಂದು ಅದರ ಮೇಲೆ ಒಂದು ನೆರಳು ಇದ್ದೇ ಇರುತ್ತೆ ಯಾಕಂದರೆ ದಾವದ್ ಇಬ್ರಾಹಿಂ ಯಾವಾಗೂ ಅಷ್ಟೇ ಯಾವತ್ತು ಅವರು ಅತಿ ಹೆಚ್ಚು ಕ್ರೈಮು ಮಾಡ್ತಾರೆ ಆಮೇಲೆ ಅವ್ರ ಹೆಸರು ಲೀಸ್ಟಲ್ಲಿ ಬರುತ್ತೆ ಆ ಸಮಯಕ್ಕೆ ಅವನೇನು ಮಾಡ್ತಿರ್ತಾನೆ ಅಂದರೆ ಅವ್ರನ್ನ ಒಂದು ಅವ್ರಿಗೊಂದು ಟಿಪ್ಸ್ ಕೊಡ್ತಾ ಇರ್ತಾನೆ ಈ ಬಾಬು ರೇಷಮ್ ಏನಿರ್ತಾನೆ ಬಾಬು ರೇಷಂಬಿಗೆ ಅವನ ಶಿಷ್ಯನೇ ಇವ್ರ ಗ್ಯಾಂಗಲ್ಲಿದ್ದವನೇ ಒಬ್ಬ ಶಿಷ್ಯನೇ ಅವನ್ನ ಹೊಡೆ ಹೊಡೆಸಿಬಿಡ್ತಾನೆ ಅದನ್ನು ಒಂದು ಕಡೆ ಎಲ್ಲೋ ದ್ ಸಿಗ್ನಲ್ ಇರುತ್ತೆ ಅವ್ನು ಮಾಡ್ರಾಗ್ಬಿಡುತ್ತೆ ಅವಾಗ ಇವರೆಲ್ಲ ಹೋದಾಗ ಈ ಬಿ ಆರ್ ಗ್ಯಾಂಗಿಗೆ ಯಾರೋದಿಲ್ಲ ಆವಾಗಲೇ ಈ ಅರುಣ್ ಗೌಳಿ ಮುನ್ನೆಲೆಗೆ ಬರೋದು ಬಿ ಆರ್ ಗ್ಯಾಂಗ್ದು ಎಂಟೈರ್ ಜವಾಬ್ದಾರಿ ಅರುಣ್ ಗೌಳಿ ತಗೊಳ್ತಾನೆ ಗ್ಯಾಂಗ್ ಯಾವಾಗ ಸಂಪೂರ್ಣವಾಗಿ ಅರುಣ್ ಗೌಳಿ ಕೈಯಲ್ಲಿ ಬರುತ್ತೆ ಫಸ್ಟ್ ಅವನೇನು ಮಾಡ್ತಾನೆಂದರೆ ಯೋಚನೆ ಮಾಡ್ತಾನೆ ಗ್ಯಾಂಗ್ನ ನಾವು ಮೊದಲಿನ ಥರ ಇರಬಾರ್ದು ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಕಟ್ಟಬೇಕು ಅಂತೇಳಿ ಹೀಗಾಗಿ ಅತಿ ಹೆಂಗ್ ಹೆಂಗ್ ಹುಡುಗರನ್ನ ಅವನು ಕರ್ಕೊಂಡು ಬರ್ತಾನೆ ಅದು ಎಸ್ಪೆಷಲಿ ದಗಡಿ ಚಾಳ್ನಲ್ಲಿ ಯಾರು ಇರ್ತಾರೆ ಆ ಹುಡುಗರನ್ನೇ ಅವ್ನು ಮೊದಲು ಪ್ರಿಫರೆನ್ಸ್ ಕೊಡ್ತಾನೆ ಅವ್ರಿಗೆ ಆರ್ಮ್ಸ್ ಟ್ರೈನಿಂಗ್ ಕೊಡ್ತಾನೆ ಆರ್ಮ್ಸ್ ಟ್ರೈನಿಂಗ್ ಕೊಟ್ಟು ಮುಂಬೈಲಿ ಅವಾಗ ಅಂತ ಹೇಳಿದರೆ ಈ ಬಾಡಿಗೆ ಬಂಟ್ರು ಅಂತ ಹೇಳಿದ್ರೆ ಈ ಭೂಗತ ಜಗತ್ತು ಮತ್ತು ಪಾತಕದಲ್ಲಿ ಕೆಲಸ ಮಾಡೋರು ಈ ಗ್ಯಾಂಗ್ಸ್ಟರ್ಗಳಿಗದು ರಾಜನ್ ಇರ್ಬೋದು ದೌದ್ ಇಬ್ರಾಹಿಂ ಇರ್ಬೋದು ಬೇರೆ ಬೇರೆಯವ್ರಿಗೆ ಕೆಲಸ ಮಾಡೋರು ಅವರು ಒಂದು ಕೆಲಸಕ್ಕಿಷ್ಟು ದುಡ್ಡಂಗೆ ಫಿಕ್ಸ್ ಇರ್ತಿತ್ತು ಒಂದು ಮರ್ಡ್ರಿಗಿಷ್ಟು ಒಂದು ಹಾಫ್ ಮರ್ಡ್ರಿಗಿಷ್ಟು ಆಮೇಲೆ ಈ ಥರ ದಮಕಾಯಿಸೋದಕ್ಕಿಷ್ಟು ಈ ಥರ ಇತ್ತು ಆದರೆ ಅರುಣ್ ಗೌಳಿ ಏನು ಮಾಡ್ತಾನಂತ ಹೇಳಿದ್ರೆ ಅವ್ರನ್ನ ಸ್ಯಾಲ್ರಿ ಮೇಲೆ ಕೆಲಸಕ್ಕೆ ಇಡ್ತಾನೆ ತಿಂಗಳ ಸ್ಯಾಲ್ರಿ ಮೇಲೆ ಆಮೇಲೆ ಅವರಿಗೆ ಮೆಡಿಕಲ್ ಸ್ಪೆಷಲಿಟಿ ಮಾಡಿಕೊಡ್ತಾನೆ ಇನ್ ಕೇಸ್ ಏನಾದರೂ ಹೆಚ್ಚು ಕಡಿಮೆ ಆಗಿ ಸತ್ತರೆ ಅಥವಾ ಬೇರೆ ಗ್ಯಾಂಗ್ ವಾರ್ಗಳಲ್ಲಿ ಸತ್ರೆ ಅವ್ರ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡ್ತಾನೆ ಸೊ ಎಲ್ಲ ಪ್ರಾಪರ್ ವೇದಲ್ಲೇ ಮಾಡ್ಕೊಂಡು ಹೋಗ್ತಾನೆ ಇದ್ರ ಮಧ್ಯ ಅವನಿಗೆ ಒಂದು ಸಿಟ್ಟಿರುತ್ತೆ ಅದು ದಾವುದ್ ಇಬ್ರಾಹಿಂ ಮೇಲೆ ಯಾಕೆ ದಾವೂದ್ ಇಬ್ರಾಹಿಂ ಮೇಲೆ ಸಿಟ್ಟಿರುತ್ತೆ ಅಂದರೆ ಅವನ ಪ್ರಾಣ ಸ್ನೇಹಿತ ಏನು ರಮಾ ನಾಯಕ್ ಇರ್ತಾನೆ ಅವನನ್ನು ಎನ್ಕೌಂಟರ್ ಮಾಡಿಸಿದ್ದು ಅಂತ ಇವನಿಗೆ ಗೊತ್ತಿರುತ್ತೆ ಆಮೇಲೆ ಬಾಬು ರೇಷಮ್ನ ಹೊಡೆಸಿರುವುದು ದಾವ್ದು ಇಬ್ರಾಹಿಮೆ ಅಂತ ಇವನಿಗೆ ಆ ಸಿಟ್ಟಿದ್ದೇ ಇರುತ್ತೆ ಹೀಗಾಗಿ ಅವನು ಅತಿ ಹೆಚ್ಚು ಹತ್ತೊಂಬತ್ತು ನೂರ ಎಂಬತ್ತ ಎಂಟರ ಮೇಲೆ ಮತ್ತು ತೊಂಬತ್ತೆರಡರ ಮಧ್ಯ ಈ ಗ್ಯಾಂಗ್ ಆಗ್ತಾ ಇದ್ದಿದ್ದೆ ದಾವದ್ ಇಬ್ರಾಹಿಮು ಮತ್ತು ಅರುಣ್ ಗೌಳಿ ಮತ್ತೆ ನೇರ ನೇರ ಆಗೋದು ಅಲ್ಲಿವರೆಗೆ ದಾವದ್ ಇಬ್ರಾಹಿಂ ವಿರುದ್ಧ ಯಾರೂ ಇದು ಮಾಡ್ತಾ ಇರೋದಿಲ್ಲ ಸೊ ಅದಾದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ದಾವುದು ಯಾವ ಫಿಲಿಮ್ ಫೈನಾನ್ಸರ್ಸ್ ಇರ್ಬೋದು ಈ ಹವಾಲಾದಲ್ಲಿ ದುಡ್ಡು ಕಳಿಸುವಂಥವ್ರು ಇರ್ಬೋದು ಅಥವಾ ದೊಡ್ಡ ದೊಡ್ಡ ಬಿಲ್ಡರ್ಸ್ ಇರ್ಬೋದು ಬಿಸ್ನೆಸ್ ಮಾಡುವಂಥವ್ರು ಇವನ ಎಲ್ಲಿ ಹಪ್ತಾಗೆ ಅವರು ವಸೂಲಿ ಮಾಡ್ತಿರ್ತಾನೆ ಅಲ್ಲೆಲ್ಲ ಹೋಗಿ ಇವನು ವಸೂಲಿ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾನೆ ನಾವು ಅವರು ಕೊಡೋರಿಗೆ ನನಗೆ ಕೊಡಲೇಬೇಕು ನೀವು ಅವನಿಗೆ ಕೊಡಲಿಲ್ಲ ಅಂದ್ರೆ ಚಿಂತೆ ಇಲ್ಲ ದಾವೂದ್ಗೆ ನನಗೆ ಕೊಡಬೇಕಂತಾನೆ ಸೊ ಹೀಗಾಗಿ ತುಂಬ ನಟೋರಿಯಸ್ ಆಗಿ ಬೆಳೆಬಿಡ್ತಾನೆ ಅದಕ್ಕಿಂತ ಮೊದಲು ಈ ಭೂಗತ ಜಗತ್ತಲ್ಲಿ ಅವನಲ್ಲಿ ಕೈ ಇಡ್ತಾನೆ ಅಲ್ಲಿ ಇವನು ಕೈ ಇಡಬಾರ್ದು ಅಂತ ಒಂದು ಅವ್ರವ್ರ ಮಧ್ಯೆ ಒಂದು ರೂಲ್ಸ್ ಇರ್ತಿದ್ವು ಈ ಅರುಣ್ ಗೌಳಿ ಆ ರೂಲ್ಸ್ನ ಬ್ರೇಕ್ ಮಾಡ್ತಾನೆ ದಾವುದನ್ನ ಏನಾದರೂ ಮಾಡಿ ನಾನು ಹಣ್ಣುಗಾಯಿ ನೀರುಗಾಯಿ ಮಾಡಲೇಬೇಕಂತ ಹೇಳಿ ಅವನ ಎಲ್ಲೆಲ್ಲಿ ಸೋರ್ಸಸ್ ಬರುತ್ತೆ ಆ ಸೋರ್ಸಸ್ಸಿಗೆ ಇವ್ನ ಕೈ ಹಾಕ್ಲಿಕ್ಕೆ ಶುರು ಮಾಡ್ತಾನೆ ಹೀಗಾಗಿ ಆ ಕಾಲದಲ್ಲಿ ಸುಮಾರು ಫಿಲಿಮ್ ಫೈನಾನ್ಸರ್ಸ್ ಇರ್ಬೋದು ಅಥವಾ ಈ ಡಿಸ್ಟ್ರಿಬ್ಯೂಟರ್ಸು ಈ ಥರದವ್ರು ಸುಮಾರು ಜನ ಸಾಯ್ತಾರೆ ಆಮೇಲೆ ಹವಾಲ ಏಜೆಂಟ್ಸ್ ಇರ್ಬೋದು ಬೇರೆ ಬೇರೆ ಈ ದುಡ್ಡಿನ ವ್ಯವಹಾರ ಮಾಡುವಂಥವ್ರು ಬಿಲ್ಡರ್ಸ್ ಇರ್ಬೋದು ಹೊಟೇಲಿಯರ್ಸ್ ಇರ್ಬೋದು ಸುಮಾರು ಜನ ಆ ಸಮಯದಲ್ಲಿ ಸಾಯ್ತಾರೆ ಇವ್ರ ಮಧ್ಯೆ ಇರುವಂಥ ಹಪ್ತಾ ವಸೂಲಿ ಗಲಾಟೆಗಳು ಪಾಪ ಅವ್ರ ಜೀವಾನು ಬಲಿ ತಗೊಳ್ಳುತ್ತೆ ಅದ್ರ ಮಧ್ಯ ಅರುಣ್ ಗೌಳಿ ಏನು ಮಾಡ್ತಾನಂತ ಹೇಳಿದ್ರೆ ದಾವುದ್ ಇಬ್ರಾಹಿಂನ ತಂಗಿ ಹಸೀನಾ ಪಾರ್ಕರ್ ಏನಿರ್ತಾಳೆ ಆ ಹಸೀನಾ ಪಾರ್ಕರ್ ಗಂಡನ್ನ ಈ ಅರುಣ್ ಗೌಳಿ ಗ್ಯಾಂಗು ಕೊಲ್ಲುತ್ತೆ ಯಾಕಂದರೆ ಅರುಣ್ ಗೌಳಿ ಗ್ಯಾಂಗು ಅವಾಗ ತುಂಬ ಬಲಿಷ್ಠವಾಗಿರುತ್ತೆ ಯಾವಾಗ ಹಸಿನ ಗಂಡನ್ನ ಕೊಲ್ತಾರೆ ಆವಾಗ ಕೊತ ಕೊತ ಕುದಿತಾನೆ ದಾವೂದ್ ಇಬ್ರಾಹಿಮು ದಾವೂದ್ ಇಬ್ರಾಹಿಮ್ ಏನು ಮಾಡ್ತಾನೆ ಈ ಅರುಣ್ ಗೌಳಿ ಒಂದು ಗ್ಯಾಂಗಲ್ಲಿ ಶಾರ್ಪ್ ಶೂಟರ್ ಇರ್ತಾನೆ ಕಿಶೋರ್ ಅಂಥೇಳಿ ಕಿಶೋರನ್ನೇ ಹೊಡೆದು ಬಿಡ್ತಾರೆ ಇವರು ಯಾವಾಗ ಕಿಶೋರ್ನ ಕೊಲೆ ಮಾಡ್ತಾರೆ ಆವಾಗ ಅರುಣ್ ಗೌಳಿಗೆ ತುಂಬ ಸಿಟ್ಟು ಬರುತ್ತೆ ಆದರೆ ಅವನು ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ದಾವೂದು ಎಂಟೈರ್ ಮಧ್ಯಪ್ರಾಚ್ಯ ಇರ್ಬೋದು ಭಾರತ ಇರ್ಬೋದು ಎಲ್ಲ ಕಡೆ ಅವಾಗಲೇ ಒಂದು ನೆಟ್ವರ್ಕ್ ಬೆಳೆದು ಹೋಗ್ಬಿಟ್ಟಿರುತ್ತೆ ಏನೂ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಒಳಗೆ ಇವನು ಚಡಪಡಿಸ್ತಾ ಇರ್ತಾನೆ ಆ ಒಂದು ಅವನ ಮೇಲೆ ಏನಾದರೂ ಮಾಡಿ ಜಿದ್ದ ಜಿದ್ದಿ ತೀರಿಸ್ಕೋಬೇಕು ನಾನು ಸೇರ್ ತೀರಿಸ್ಕೊಳ್ಳೇಬೇಕು ಅಂಥೇಳಿ ಆದರೆ ಇದ್ರ ಮಧ್ಯ ಒಂದು ದೊಡ್ಡ ಮಹತ್ತಾರ ಬೆಳವಣಿಗೆ ನಡೆಯುತ್ತೆ ಭಾರತದಲ್ಲಿ ಅದೇನಂತ ಹೇಳಿದರೆ ಮುಂಬೈಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಬಾಂಬ್ ಬ್ಲಾಸ್ಟ್ ಪ್ಲಾನಿಂಗ್ ಮಾಡಿದಂಥ ಏನು ಈ ಗ್ಯಾಂಗು ದಾವುದ್ ಇಬ್ರಾಹಿಮು ಇರ್ತಾನೆ ಇವನೇನು ಮಾಡ್ಬಿಡ್ತಾನೆ ಅಂದರೆ ಅದಕ್ಕಿಂತ ಮೊದಲೇ ಭಾರತ ಬಿಟ್ಟು ಹೋಗ್ತಾನೆ ಯಾವಾಗ ದಾವದೊಟ್ಟಿಗೇ ಕೆಲಸ ಮಾಡುವಂಥ ಛೋಟ ರಾಜನು ದಾವ್ದಿಂದ ಸಪ್ರೇಟ್ ಆಗ್ತಾನೆ ಅವನು ಮಲೇಷ್ಯಾ ಕಡೆ ಹೋಗ್ಬಿಡ್ತಾನೆ ಹೀಗಾಗಿ ಪೂರ್ತಿ ಮೈದಾನ್ ಮುಂಬೈದ ಖಾಲಿ ಆಗ್ಬಿಡುತ್ತೆ ಆವಾಗ ಒಬ್ಬನೇ ಉಳಿಯೋದು ಅಂತ ಹೇಳಿದ್ರೆ ಅರುಣ್ ಗೌಳಿ ಆ ತೊಂಬತ್ತು ಮೂರ ನಂತರ ಅರುಣ್ ಗೌಳಿದೇ ಸಂಪೂರ್ಣ ಮುಂಬೈ ಮೇಲೆ ಹಿಡಿತ ಶುರುವಾಗುತ್ತೆ ಯಾವಾಗ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಆವಾಗ ಪೊಲೀಸರು ಪೂರ್ತಿ ಎಚ್ಚೆತ್ಕೊಳ್ತಾರೆ ದೌದ್ ಇಬ್ರಾಹಿಂ ಗ್ಯಾಂಗ್ನಲ್ಲಿ ಯಾರು ಇರ್ತಾರೋ ಅವ್ರನ್ನೆಲ್ಲ ಮುಗಿಸಿಬಿಡ್ತಾರೆ ಹೆಚ್ಚು ಕಡಿಮೆ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಗ್ಯಾಂಗ್ ಯಾರು ಅವ್ನ ಕೆಲಸ ಮಾಡುವಂಥ ಹುಡುಗರು ಇರ್ತಾರೋ ಅವನ್ನೆಲ್ಲ ಕೊಂದು ಬಿಡ್ತಾರೆ ಈ ಕಡೆ ಯಾರೂ ಇರೋದಿಲ್ಲ ಮೈದಾನ ಪೂರ್ತಿ ಖಾಲಿ ಆಗುತ್ತೆ ಆದರೆ ಭೂಗತ ಜಗತ್ತೇ ನಿಂತು ಹೋಗೋದಿಲ್ಲ ಅದನ್ನು ಒಬ್ಬನೇ ಅರುಣ್ ಗೌಳಿ ಕ್ಯಾರಿ ಮಾಡ್ತಾನೆ ಮುಂಬೈಯಲ್ಲಿ ಇನ್ನೊಂದು ಕಡೆ ಚೋಟಾ ಶಕೀಲು ಈ ಥರದವ್ರನ್ನೆಲ್ಲ ಈ ಅರುಣ್ ಗೌಳಿನೇ ಎಲ್ಲರೂ ಓಡಿಸ್ತಾನೆ ಮುಂಬೈ ಬಿಟ್ಟು ಅವ್ರ ವಿರುದ್ಧ ಬಿದ್ದು ಓಡಿಸ್ತಾನೆ ಇನ್ಯಾರು ನನಗೆ ಇಲ್ಲ ವಿರೋಧಿಗಳು ಪೂರ್ತಿ ಗ್ರೌಂಡ್ ಮುಂಬೈದ ಡಾನೆ ನಾನು ಅಂತ ಹೇಳಬೇಕು ಅನ್ನುವತ್ತಿಗೆ ಸಡನ್ನಾಗಿ ಒಂದು ಎಂಟ್ರಿ ಹೊಸ ಒಂದು ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ಅದು ಅಮರ್ ಅಂತ ಹೇಳಿ ಅಮರ್ ನಾಯ್ಕ್ ಮುಂಬೈಯಲ್ಲಿ ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ತಾನೆ ಇವನು ಸಾತ್ ರಾಸ್ತಾದ ಲಾಲ್ ವಿಟ್ಜಿ ಚಾಳಲ್ಲಿ ಸಂಭಾಳಿಸ್ತಾ ಇದ್ರೆ ಆ ಏರಿಯಾನ ಇವನು ಸಂಭಾಳಿಸ್ತಾ ಇದ್ದರೆ ಅರುಣ್ ಗೌಳಿ ಅಂತ ಹೇಳಿ ತುಂಬ ದೊಡ್ಡ ಏರಿಯಾ ತಗಡಿ ಚಾಳ್ನಲ್ಲಿ ಇವನು ಕಾರ್ಯಾಚರಣೆ ನಡೀತಾ ಇರುತ್ತೆ ಈಗ ಇವರಿಬ್ಬರ ಮಧ್ಯೆ ಶುರುವಾಗುತ್ತೆ ಯಾಕೆಂದರೆ ಇದು ಹಾಗೇ ದುಡ್ಡು ಮತ್ತು ಹೆಸರು ಅಂತ ಬಂದಾಗ ಅದು ಯಾವತ್ತೂ ಪೈಪೋಟಿ ನಿಲ್ಲುವುದಿಲ್ಲ ಹೀಗಾಗಿ ಅಮರ್ನಾಯ್ಕು ಮತ್ತು ಅರುಣ್ ಗೌಡಿ ಮಧ್ಯ ದೊಡ್ಡ ಬಾಂಬೆಯಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರನೇ ಇಸ್ವಿಗಳಲ್ಲಿ ದೊಡ್ಡ ಮಟ್ಟದ ಯುದ್ಧನೇ ಶುರುವಾಗುತ್ತೆ ಇದು ಎಲ್ಲಿ ಹೊರಗೆ ಅಂತ ಹೇಳಿದರೆ ಅರುಣ್ ಗೌಡಿ ಹತ್ರ ಒಬ್ಬ ಶಾರ್ಪ್ ಶೂಟರ್ ಇರ್ತಾನೆ ರವೀಂದ್ರ ಸಾವಂತ್ ಅಂತ ಹೇಳಿ ಇವನು ಈ ಅಮರ್ನಾಯ್ಕವ್ರ ತಮ್ಮ ಅಶ್ವಿನ್ ನಾಯ್ಕ ಮೇಲೆ ಗುಂಡಾರಿಸ್ತಾನೆ ಆದರೆ ಎಲ್ಲೋ ಒಂದು ಕಡೆ ಇವನು ಮಾರಾಣಾಂತಿಕವಾಗಿ ಗಾಯವಾದರೂ ಅವನು ಬದಿ ಕುಳಿತಾನೆ ಯಾವಾಗ ಅವನು ಬದಿ ಕುಳಿತಾನೆ ಆವಾಗ ಇವನೇನು ಮಾಡ್ತಾನೆ ಹೇಳಿದ್ರೆ ಮತ್ತೆ ಅವನು ಅರುಣ್ ಗೌಡಿ ವಿರುದ್ಧ ಸಿಕ್ಕಾಪಟ್ಟೆ ಸಿಡಿದು ಇಬ್ಬರು ಮಧ್ಯ ದೊಡ್ಡ ಮಟ್ಟದ ಗುಂಡಾಗರ್ದಿ ಹಪ್ತಾ ವಸೂಲಿ ಇವರಿಬ್ಬರ ಮಧ್ಯ ಈ ಶೂಟೌಟ್ಗಳು ಈ ಥರದ್ದು ಸುಮಾರು ಶುರುವಾಗುತ್ತೆ ಈ ಸುಪಾರಿ ಕಿಲ್ಲಿಂಗಂತೂ ಆ ಸಮಯದಲ್ಲಿ ಎಷ್ಟು ಮಿ ಮಿತಿಮೀರಿ ಹೋಗುತ್ತಂತ ಹೇಳಿದರೆ ಸುಪಾರಿ ಕಿಂಗ್ ಅಂತೇಳಿ ಈ ಅರುಣ್ ಗೌಳಿಗೆ ಒಂದು ಹೆಸರು ಬರುತ್ತೆ ಅಡ್ಡ ಹೆಸರು ಟೈಟ್ಲ್ ಬರುತ್ತೆ ಅರುಣ್ ಗೌಳಿ ತನ್ನ ದಗಡಿ ಚಾಳು ಏನಿರುತ್ತೆ ಈ ಚಾಳಲ್ಲಿ ಅವನೊಂದು ಕೋಟೆನೇ ಕಟ್ಕೊಂಡ್ಬಿಡ್ತಾನೆ ಆ ಕೋಟೆ ಬಾಗಿಲೇ ಕನಿಷ್ಠ ಒಂದು ಹದಿನೈದು ಅಡಿ ಎತ್ತರದ್ದು ಬಾಗಿಲಿರುತ್ತೆ ಸೊ ಸುಮಾರು ಎಂಟುನೂರು ಜನ ಈ ರೌಡಿಗಳನ್ನ ಇವನು ಅಲ್ಲಿ ಕೆಲಸಕ್ಕೆ ಇಟ್ಕೊಳ್ತಾನೆ ಸೇಮ್ ಕೆಲಸ ಅಂತ ಹೇಳಿದ್ರೆ ಅವ್ರಿಗೆ ಮಂತ್ಲಿ ಪೇಮೆಂಟ್ ಕೊಡ್ತಿರ್ತಾನೆ ಯಾಕಂದ್ರೆ ಮೊದ್ಲಿದ್ದವ್ರೆಲ್ಲ ಏನಂದ್ರೆ ಅವ್ರವ್ರ ಕೊಲೆ ಮಾಡ್ಲಿ ಮರ್ಡರ್ ಮಾಡ್ಲಿ ಈ ಥರದಕ್ಕೆಲ್ಲ ಕಮಿಷನು ಅಥವಾ ಒಂದು ಕೊಲೆಗಿಷ್ಟು ಹಾಫ್ ಇಷ್ಟು ಈ ಥರ ಎಲ್ಲ ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಬಾಡಿಗೆ ಬಂಟರಾಗಿರ್ತಾರೆ ಬಟ್ ಈ ಇವನು ಅರುಣ್ ಗೌಳಿ ಏನು ಅಂತ ಹೇಳಿದ್ರೆ ಈ ಅವ್ರನ್ನ ಸ್ಯಾಲ್ರಿ ಅಲ್ಲಿ ಇಟ್ಟು ಆಮೇಲೆ ಅವ್ರಿಗೆ ಮೆಡಿಕಲ್ ಸ್ಪೆಷಾಲಿಟಿ ಕೊಡ್ತಾನೆ ಸೊ ಇದರಲ್ಲಿ ಸುಮಾರು ಎಂಟುನೂರು ಜನ ಇದ್ರೆ ಸುಮಾರು ನಾನ್ನೂರು ಜನ ಜನರಿಗೆ ನಾನ್ನೂರು ಜನರು ಅರ್ಧಕ್ಕರ್ಧ ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ವೆಪನ್ ಟ್ರೈನಿಂಗ್ ಕೊಟ್ಟಿಸಿರ್ತಾನೆ ಯಾರು ವೆಪನ್ ಟ್ರೈನಿಂಗ್ ತೊಗೊಂಡಿರ್ತಾರೋ ಅದರಲ್ಲಿ ಸುಮಾರು ಅರ್ಧ ಬಾಡಿಗಾರ್ಡ್ ಆಗಿರ್ತಾರೆ ಆಮೇಲೆ ಇವನು ಅತಿ ಹಣ ಮಾಡ್ತಾನೆ ಆ ಸಮಯಕ್ಕೆ ಹಣ ಮಾಡ್ತಾ ಇರುವತ್ತಿಗೇ ಒಂದು ಫೈನ್ ಡೇ ಒಂದು ಸ್ವಲ್ಪ ದಿವಸದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಅಮರ್ನಾಯ್ಕು ಪೊಲೀಸ್ ಎನ್ಕೌಂಟ್ರಲ್ಲಿ ಸಾಯ್ತಾನೆ ಸೊ ಆ ನಂತರ ಅಶ್ವಿನ್ ನಾಯ್ಕು ಬಂಧನವಾಗುತ್ತೆ ಅರುಣ್ ಗೌಡ ಏನ್ ಮಾಡ್ತಾರೆ ಅಂದ್ರೆ ಮೊದ್ಲು ಇವರೆಲ್ಲ ಏನ್ ರೂಟ್ ಮಾಡ್ಕೊಂಡಿದ್ರು ಅದೇ ತರನೇ ಪೊಲೀಸರಿಗೆ ಫಸ್ಟ್ ಮಂತ್ಲಿ ಫಿಕ್ಸ್ ಮಾಡ್ತಾನೆ ಮಂತ್ಲಿ ಯಾವಾಗ ಫಿಕ್ಸ್ ಮಾಡ್ತಾನೆ ಯಾರು ಅವನ ಹುಡುಗರ್ನ ಮುಟ್ಟಬಾರ್ದು ತಾನು ಏನ್ ಕೆಲಸ ಮಾಡ್ತಾನೆ ಅದರಲ್ಲಿ ಕೈ ಇಡಬಾರ್ದು ಅಂತ ಹೇಳಿ ಆಮೇಲೆ ಈ ಮುಂಬೈ ಬ್ಲಾಸ್ಟ್ ನಂತರ ಮುಂಬೈ ವರ್ಲ್ಡ್ ಅಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಹುಟ್ಟುಕೊಳ್ಳುತ್ತೆ ಏನು ಕಾನ್ಸೆಪ್ಟ್ ಅಂತ ಹೇಳಿರೋದು ಈ ಹಿಂದೂ ಡಾನು ಅಥವಾ ಮುಸ್ಲಿಮ್ ಡಾನ್ ಅನ್ನೋ ಕಾನ್ಸೆಪ್ಟ್ ಶುರುವಾಗುತ್ತೆ ಯಾವಾಗ ಹಿಂದೂ ಡಾನು ಮುಸ್ಲಿಮ್ ಡಾನ್ ಶುರುವಾಗುತ್ತೆ ಇದು ಆ ಕಾಲಕ್ಕೆ ಈ ಶಿವಸೇನಾ ಪಾರ್ಟಿ ಬಾಳ ಠಾಕ್ರೆ ಅವರು ಮುಖ್ಯಸ್ಥರು ಇರ್ತಾರೆ ತೊಂಬತ್ನಾಲ್ಕರಲ್ಲಿ ಈ ಒಂದು ತುಂಬಾ ಗಲಾಟೆ ಮುಂಬೈಯಲ್ಲಿ ನಡೀತಾ ಇರುತ್ತೆ ಹೀಗಾಗಿ ಪೊಲೀಸರಿನ ಅರೆಸ್ಟ್ ಮಾಡಬೇಕಾಗತ್ತೆ ಒಂದು ಕೇಸಲ್ಲಿ ಆವಾಗ ಬಾಳ ಠಾಕ್ರೆ ಅವರು ಹೇಳ್ತಾರೆ ನೀವು ಹಿಂದೂ ಹುಡುಗರನ್ನ ಅಂತ ಹೇಳಿ ಈ ಹೊಸದು ಒಂದು ಕೂಗ್ ಶುರು ಆಗುತ್ತೆ ಇದು ಉಪಯೋಗ ಆಗೋದು ಅರುಣ್ ಗೌಳಿಗೆ ಯಾಕಂತ ಹೇಳಿದ್ರೆ ಇವನು ಹಿಂದೂ ಭೂಗತ ಪಾತಕ್ಕೆ ಅಂಥೇಳಿ ತನ್ನೊಂದು ಪಟ್ಟ ಕಟ್ಕೊಳ್ತಾನೆ ಒಂದು ದಿನ ರ್ಯಾಲಿನೂ ಆಗುತ್ತೆ ಬಾಳ ಠಾಕ್ರೆಯವರು ಹೇಳ್ತಾರೆ ತಮ್ಮ ರ್ಯಾಲಿಯಲ್ಲಿ ಅವತ್ತು ಅರುಣ್ ಗೌಳಿನೂ ಇರ್ತಾನೆ ಪಾಕಿಸ್ತಾನದ ಹತ್ರ ದಾವೂದ್ ಇಬ್ರಾಹಿಂ ಇದ್ದರೆ ನಮ್ಮ ಹತ್ರ ಅರುಣ್ ಗೌಳಿ ಅಂತ ಒಬ್ಬ ಹುಡುಗ ಇದ್ದಾನೆ ಅಂತ ಹೇಳಿ ಸೊ ಭಾರತದಲ್ಲಿ ಅರುಣ್ ಗೌಳಿ ಅಂತವನು ಇದ್ದಾನೆ ನಿಮ್ಮ ವಿರುದ್ಧ ಹೋರಾಟ ಮಾಡೋದಕ್ಕೆ ಹೇಳಿ ಅವರು ತುಂಬ ಗಂಟಾಘೋಷವಾಗಿ ರ್ಯಾಲಿಯಲ್ಲಿ ಹೇಳ್ತಾರೆ ಆದರೆ ಅವರಿಗೆ ಗೊತ್ತಿರೋದಿಲ್ಲ ಯಾವತ್ತು ಮನುಷ್ಯ ರಕ್ತವನ್ನು ಹಿಡ್ಕೊಂಡು ಕ್ರಿಮಿನಲ್ ಆ್ಯಕ್ಟಿವಿಟಿಯಿಂದ ಬಂದಿರ್ತಾನೆ ಹಿನ್ನೆಲೆ ಉಳ್ಳವನಾಗಿರ್ತಾನೆ ಅವನ ಯಾವತ್ತು ಯಾರಿಗೂ ವಿಶ್ವಾಸಿಕನಾಗಿರುವುದಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಶಿವಸೈನಿಕ್ ಪಾರ್ಟಿ ಒಟ್ಟಿಗಿರ್ತಾನೆ ಹೀಗಾಗಿ ಅವರು ತುಂಬ ಅವನ ಹೊಗಳಿ ಮಾತಾಡ್ತಾರೆ ಅವಾಗ ಇವನು ಇನ್ನೊಂದು ರೇಂಜ್ ಹೋಗ್ತಾನೆ ಆದರೆ ಇವನು ಅಲ್ಲಿ ಮಾಡೋದು ದೊಡ್ಡ ತಪ್ಪು ಅಂತ ಹೇಳಿದರೆ ಇವನು ಹಿಂದೂ ಡಾನ್ ಟೈಟಲ್ ಹಾಕ್ಕೊಳ್ತಾನೆ ಆದರೆ ಇವನು ಮರ್ಡ್ರ್ ಮಾಡೋದು ಮತ್ತು ವಸೂಲಿ ಬಾಜಿ ಮಾಡೋದು ಅದೆಲ್ಲ ಶಿವಸೇನಾ ಪಾರ್ಟಿಯಲ್ಲಿ ಇರ್ತಾರೆ ಅವ್ರನ್ನೇ ಹೊಡಲಿಕ್ಕೆ ಶುರು ಮಾಡ್ತೇನೆ ಯಾಕೆಂದರೆ ಈ ದುಡ್ಡು ನೋಡಿದವನು ಮತ್ತು ಕೈಗೆ ರಕ್ತ ಅಂಟಿಸ್ಕೊಂಡವನಿಗೆ ಯಾವತ್ತೂ ಹಿಂದೂ ಮುಸ್ಲಿಮ್ಸ್ ಅಂತಿರೋದಿಲ್ಲ ಈಗ ಅದು ಅದು ಆಮೇಲೆ ಅನಿಸಿರ್ಬೋದು ಅವ್ರಿಗೆ ಅದು ತಪ್ಪು ಅಂಥೇಳಿ ಯಾಕಂತ ಹೇಳಿದ್ರೆ ಇದು ಅವನು ಯಾರಾದರೂ ಬೇರೆ ದೇಶದಲ್ಲಿ ಭಯೋತ್ಪಾದಕ ಮುಸ್ಲಿಂ ಭಯೋತ್ಪಾದಕ ಇದ್ದರೂ ಅವನು ಅವನ ಧರ್ಮನೂ ನೋಡೋದಿಲ್ಲ ಅಥವಾ ಇನ್ನೊಂದು ಧರ್ಮನೂ ನೋಡೋದಿಲ್ಲ ಅವನು ಒಂದೇ ಕೆಲಸನೇ ಭಯೋತ್ಪಾದನೆ ಉತ್ಪಾದನೆ ಮಾಡೋದು ಅವನು ಉಗ್ರ ರೂಪನ ತೋರಿಸೋದು ಹಾಗೆಯೇ ಯಾವುದೇ ಭೂಗತ ಪಾತಕಿಗೆ ಅವನಿಗೆ ಯಾವತ್ತೂ ಧರ್ಮ ಅಲ್ಲಿ ಮುಖ್ಯ ಇರೋದಿಲ್ಲ ಹೀಗಾಗಿ ಸುಮಾರು ಒಂದು ಈ ಶಿವಸೇನಾದವ್ರಿಗೆ ಅತಿ ಹೆಚ್ಚು ಕಾಟ ಕೊಟ್ಟು ಬಿಡ್ತಾನೆ ಯಾರು ಇವನಿಗೆ ಮೇಲೆತ್ತಿ ಹಿಂದೂ ಡಾನ್ ಪಟ್ಟಿ ಕಟ್ಟಿರ್ತಾರೆ ಅವ್ರಿಗೆ ಇವನು ಸುಮಾರು ಜನರು ಮರ್ಡ್ರ್ ಮಾಡೋದು ಹಪ್ತ ವಸೂಲಿ ಮಾಡೋದು ಹಾಪ್ ಮರ್ಡರ್ ಮಾಡೋದು ಅದಕ್ಕೆಲ್ಲ ಮಾಡ್ತಾರೆ ಒಂದು ನಲ್ವತ್ತು ಕೇಸ್ ಬರೀ ಶಿವಸೇನಾ ಪಾರ್ಟಿಯಲ್ಲಿದ್ದವ್ರದ್ದೇ ಇವನ ಮೇಲೆ ಬೀಳುತ್ತೆ ಯಾವಾಗ ಬೀಳುತ್ತೆ ಆವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಇವನದೇ ಒಂದು ಪಕ್ಷ ಕಟ್ತಾನೆ ಅಖಿಲ ಭಾರತೀಯ ಸೇನಾ ಅಂಥೇಳಿ ಸೊ ಇವನು ಪಕ್ಷನೂ ಕಟ್ತಾನೆ ಎರಡು ಸಾವಿರದ ನಾಲ್ಕರಲ್ಲಿ ಇಲೆಕ್ಷನ್ನು ನಿಲ್ತಾನೆ ಆ ಇವನು ಪಾರ್ಟಿಯಿಂದ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಇಲೆಕ್ಷನ್ ನಿಲ್ತಾರೆ ಅದರಲ್ಲಿ ಸುಮಾರು ಜನ ಸೋಲ್ತಾರೆ ಬಟ್ ಅರುಣ್ ಗೌಳಿ ಚಿಂಚ್ ಪೋಕ್ಳಿಯಿಂದ ಗೆಲ್ತಾನೆ ಚಿಂಚ್ ಚಿಂಚೋಕ್ಳಿಯಿಂದ ಗೆದ್ದು ಕೂಡಲೇ ಇವನಿಗೊಂದು ಫಸ್ಟ್ ಭರವಸೆ ಬರೋದು ಇನ್ನು ನನ್ನನ್ನು ಪೊಲೀಸರು ನನ್ನನ್ನು ಎನ್ಕೌಂಟ್ರ್ ಮಾಡೋದಿಲ್ಲ ನಾನು ಆರಾಮಾಗಿರ್ಬೋದು ಅಂತ ಹೇಳಿದರೆ ಆದರೆ ಇವನು ಅದರ ಮಧ್ಯ ಒಂದು ದೊಡ್ಡ ತಪ್ಪು ಮಾಡಿರ್ತಾನೆ ಎಮ್ ಎಲ್ ಎನೂ ಆಗಿಬಿಟ್ಟಿರ್ತಾನೆ ಇವನು ಇವನು ತನ್ನ ಹಿಂದಿನೂ ಸುಮಾರು ಕೇಸನ್ನ ತಲೆ ಮೇಲೆ ಅಳ್ಕೊಂಡ್ಬಿಟ್ಟಿರ್ತಾನೆ ತಲೆ ಮೇಲೆ ಎಳ್ಕೊಂಡು ನನ್ನ ಇನ್ಯಾರು ಎಮ್ ಎಲ್ ಎ ಆದವನ್ನ ಯಾರೂ ಮುಟ್ಟೋದಿಲ್ಲ ಅಂತ ತಿಳ್ಕೊಂಡು ತುಂಬ ಬಿಂದಾಸ ಹೋಗ್ತಾನೆ ಇದೇ ಜೋಶಲ್ಲಿ ಎರಡು ಸಾವಿರದ ಎಂಟು ಒಂದು ದೊಡ್ಡ ತಪ್ಪು ಮಾಡ್ತಾನೆ ಅದು ಮುಂಬೈನ ಒಂದು ಕಾರ್ಪೊರೇಟ್ರ್ ಕಮಲಾಕರ್ ಅಂತ ಹೇಳಿ ಈ ಶಿವಸೇನೆ ಕಾರ್ಪೊರೇಟ್ರ್ ಇರ್ತಾರೆ ಅವ್ರದ್ದು ಸುಪಾರಿ ತಗೊಂಡು ಮರ್ಡ್ರ್ ಮಾಡಿಸ್ಬಿಡ್ತಾನೆ ಇದು ಅರುಣ್ ಗೌಳಿ ಮೂವತ್ತು ಲಕ್ಷ ರೂಪಾಯಿಗೆ ಸುಪಾರಿ ತೊಗೊಂಡಿರ್ತಾನೆ ಮರ್ಡ್ರ್ ಮಾಡೋದಕ್ಕೋಸ್ಕರ ಸೊ ಈ ಮರ್ಡ್ರ್ ಯಾವಾಗ ಆಗುತ್ತೆ ಇದು ಸುಪಾರಿ ಹತ್ಯೆ ಅಂತ ಗೊತ್ತಾಗುತ್ತೆ ಆವಾಗ ಇದು ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ ಮುಂಬೈಯಲ್ಲಿ ಇದು ಎಲ್ಲ ಅವತ್ತಿನ ಪತ್ರಿಕೆಗಳು ಟಿ ವಿಗಳು ಎಲ್ಲದರಲ್ಲೂ ಬರುತ್ತೆ ಈ ಕೇಸು ದೊಡ್ಡ ಒಂದು ಹೈ ವೋಲ್ಟೇಜ್ ಕೇಸ್ ಆಗುತ್ತೆ ಯಾಕಂದರೆ ಸಿಟ್ಟಿಂಗ್ ಕಾರ್ಪೊರೇಟ್ರ್ ಬೇರೆ ಇರ್ತಾನೆ ಹೀಗಾಗಿ ಇದು ಕೋರ್ಟಲ್ಲಿ ಕೇಸ್ ನಡೆಯುವಾಗ ಹಳೇ ಕೇಸಲ್ಲಿ ಏನಾಗ್ತಿರುತ್ತೆಂದರೆ ಸುಮಾರು ಸುಪಾರಿ ಕಿಲ್ಲಿಂಗ್ ಮಾಡಿರ್ತಾನೆ ಅರುಣ್ ಗೌಳಿ ಆದರೆ ಸುಮಾರು ಸರಿ ಜೈಲಿಗೆ ಹೋದರೂ ಯಾವತ್ತು ಕೇಸು ಎಲ್ಲ ಕೇಸಲ್ಲೂ ಖುಲಾಸೆ ಆಗುತ್ತೆ ಯಾಕೆ ಖುಲಾಸೆ ಆಗುತ್ತೆಂದರೆ ಇವನಿಗೆ ಹೆದರಿ ಯಾರೂ ಸಾಕ್ಷಿ ಹೇಳಲಿಕ್ಕೆ ಇರೋದಿಲ್ಲ ಆದರೆ ಈ ಕೇಸಲ್ಲಿ ಏನು ಮಾಡುತ್ತೆ ಅಂದರೆ ಶಿವಸೇನಾ ಕಾರ್ಪೊರೇಟ್ರ್ ಬೇರೆ ಶಿವಸೇನ ಅದನ್ನು ಆಗಿ ತಗೊಳುತ್ತೆ ಯಾರು ಇದನ್ನು ನೋಡಿರ್ತಾರೆ ಐ ವಿಟ್ನೆಸ್ಗಳಿರುತ್ತಾರೆ ಅವರೆಲ್ಲ ಬಂದು ಕೋರ್ಟಲ್ಲಿ ಸಾಕ್ಷಿ ಹೇಳ್ತಾರೆ ಕೋರ್ಟಲ್ಲಿ ಯಾವಾಗ ಸಾಕ್ಷಿ ಹೇಳ್ತಾರೆ ಆವಾಗ ಲೋವರ್ ಕೋರ್ಟಲ್ಲಿ ಜೀವಾವಧಿ ಶಿಕ್ಷೆ ಆಗುತ್ತೆ ಇದನ್ನ ತಗೊಂಡು ಅರುಣ್ ಗೌಳಿ ಗೆ ಹೋಗ್ತಾನೆ ಹೈಕೋರ್ಟ್ ಅಲ್ಲೂ ಶಿಕ್ಷೆ ಆಗುತ್ತೆ ಆಮೇಲೆ ನಾಗ್ಪುರ್ ಜೈಲಿಗೆ ಈ ವ್ಯಕ್ತಿನ ಶಿಫ್ಟ್ ಮಾಡ್ತಾರೆ ಆ ನಂತರ ಪೊಲೀಸರು ಏನು ಮಾಡ್ತಾರೆ ಅಂದರೆ ಏನು ಅರುಣ್ ಗೌಳಿ ಹುಡುಗರು ಇರ್ತಾರೆ ಸುಮಾರು ಡಜನ್ ಗಟ್ಟಲೆ ಹುಡುಗರನ್ನೇ ಎನ್ಕೌಂಟರ್ ಮಾಡ್ತಾರೆ ಸುಮಾರು ಜನ ಬಂಧನ ಆಗುತ್ತೆ ಅಲ್ಲಿ ಒಂದು ಕಡೆ ಎಲ್ಲೋ ಇವನ ಪೂರ್ತಿ ಗ್ಯಾಂಗ್ ಒಂದು ಎಪ್ಪತ್ತೈದು ಪರ್ಸೆಂಟ್ ಹವಾ ಕಮ್ಮಿ ಆಗುತ್ತೆ ಇವನು ಹೆಂಡ್ತಿರ್ತಾಳೆ ಆಶಾ ಗೌಳಿ ಜುಬೇದ ಅಂತ ಹೇಳಿ ಅವಳು ಆಶಾ ಗೌಳಿ ಏನು ಮಾಡ್ತಾಳೆ ಅಂದರೆ ಎಂಟೈರ್ ದಗಡಿ ಚಾಳನ ತನ್ನ ಕಂಟ್ರೋಲಿಗೆ ತೋಳ್ತಾಳೆ ಸಮಾಜ ಸೇವೆ ಇರ್ಬೋದು ಆಮೇಲೆ ಇವನು ಶಾಸಕನಾಗಿರ್ತಾನೆ ಇವನ ಕೆಲಸಗಳನ್ನೆಲ್ಲ ಅವಳು ಮಾಡಲಿಕ್ಕೆ ಶುರು ಮಾಡ್ತಾಳೆ ಒಂದು ಮಗ ಒಂದು ಮಗಳು ಇರ್ತಾಳೆ ಎರಡು ಸಾವಿರದ ಆರರಲ್ಲಿ ಜೈಲಲ್ಲಿ ಒಂದು ಪರೀಕ್ಷೆ ಆಗುತ್ತೆ ಪರೀಕ್ಷೆ ಏನಂತ ಹೇಳಿದ್ರೆ ಗಾಂಧಿ ಬಗ್ಗೆ ಬರಿಬೇಕಾದಂಥ ಕೆಲವೊಂದು ಪ್ರಬಂಧಗಳನ್ನ ಮಂಡಿಸ್ಬೇಕಾಗಿರುತ್ತೆ ಅದರಲ್ಲಿ ಎಲ್ಲರ್ಗಿಂತ ಹೆಚ್ಚು ಮಾರ್ಕ್ಸ್ ಈ ಅರುಣ್ ಗೌಳಿಗೆ ಬರುತ್ತೆ ಎರಡು ಸಾವಿರದ ಏಳರಲ್ಲಿ ಇವನಿಗೆ ಪೆರೋಲ್ ಸಿಗುತ್ತೆ ಪೆರೋಲ್ ಸಿಕ್ಕಾಗ ಇವನು ಇಷ್ಟು ಕಲರ್ಫುಲ್ ಆಗಿರ್ತಾನಂತ ಹೇಳಿದ್ರೆ ಅವಾಗೂ ಇವನು ಏನು ಮಾಡ್ತಾನೆ ಇವನು ದಗಡಿ ಚಾಳಿಗೆ ಬರ್ತಾನೆ ದಗಡಿ ಚಾಳಿಗೆ ಅವಾಗ ಪೆರೋಲ್ ಮೇಲೆ ಬರ್ತಾನೆ ಕಿಲೋಮೀಟರ್ ಗಟ್ಟಲೆ ಇವನ ಸ್ವಾಗತಕ್ಕೋಸ್ಕರ ಈ ಡಿ ಜೆಯಲ್ಲಿ ಹಾಡು ಹಾಕಿಸ್ತಾರೆ ಎಲ್ಲ ಕಡೆನೂ ಮೈ ಹೂ ಡಾನ್ ಮೈ ಹೂ ಡಾನ್ ಅರೆ ದೀವಾನು ಅಂಥೇಳಿ ಈ ಡಾನ್ ಸಿನಿಮಾದು ಅಮಿತಾಬ್ ಬಚ್ಚನ್ ಅವರ ಹಾಡಿರುತ್ತೆ ಹೇಳಿದರೆ ನಾನು ಇನ್ನೂ ಡಾನ್ ಇದ್ದೇನೆ ಮುಂಬೈಯಿಂದ ಯಾಕಂದರೆ ಪದೇ ಪದೇ ಇವನು ಕ್ಲೇಮ್ ಮಾಡ್ತಾ ಇರ್ತಾನೆ ಮುಂಬೈ ಎಲ್ಲರೂ ಬಿಟ್ಟು ಹೋದರೂ ನಾನು ಮಾತ್ರ ಮುಂಬೈನ ಬಿಟ್ಟು ಹೋಗಲಿಲ್ಲ ಅರುಣ್ ಗೌಡಿ ಹೀಗಾಗಿ ನಾನು ಯಾವಾಗೂ ಡಾನೇ ಅಂತ ಹೇಳ್ತಾನೆ ಸೊ ಆ ಪೆರೋಲ್ ಮುಗಿದ ನಂತರ ಮತ್ತೆ ಇವನ್ನ ನಾಗ್ಪುರ್ ಜೈಲಿಗೆ ಹಾಕ್ತಾರೆ ಈಗ ಜೀವಾವಧಿ ಶಿಕ್ಷೆಯಲ್ಲಿ ನಾಗ್ಪುರ್ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅರುಣ್ ಗೌಡಿ